ತೆಂಗಿನಕಾಯಿ ತುರಿಯುವಂಥ ಮನೆ. ಈಗ ಎಲ್ಲ ತುರ್ಕೊಳ್ಳಿ ಚೆನ್ನಾಗಿ. ನಾನು ಗೈಸ್ ಈಗ ಬ್ಯಾಡ್ಗಿ ಮೆಣಸಿನ್ಕಾಯಿ ಒಂದು ಇದು ಹಳೆ ಸ್ಟೈಲಲ್ಲಿ ಏನು ನಮಗೇನಾದರೂ ಇದಿತ್ತಾ ಇಲ್ಲೆಲ್ಲ ನೋಡಿ ಸೌದೆ ಕತ್ಸಕ್ಕೆ ಈ ಥರ ಚಿಕ್ಕ ಚಿಕ್ಕದು ಇದು ಬೇಕಾಗುತ್ತೆ. ಇದರ ಪರಿಚಯ ಯಾರಿಗಾದ್ರೂ ಇದೆಯಾ? ಮೊದಲೆಲ್ಲ ಎಷ್ಟು ಕೋಳಿ ರೊಟ್ಟಿ ಅಂತಾರೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ತ್ರಿವೇಣಿ ಪೂಜಾರಿ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಆರಾಮವಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ನಾನೊಂದು ಹಳ್ಳಿ ಸ್ಟೈಲ್ ಒಂದು ರೆಸಿಪಿ ಮಾಡುವ ಅಂದ್ಕೊಂಡಿದ್ದೀನಿ. ಹಳ್ಳಿ ಸ್ಟೈಲ್ ಅಂದರೆ ನಾನು ಹಳೆ ಕಾಲದಲ್ಲಿ ಯಾವ ಥರ ಐಟಮ್ಸ್ನ ಯೂಸ್ ಮಾಡಿಕೊಂಡು ಅಡುಗೆ ಮಾಡ್ತಾಯಿದ್ರು, ಸೇಮ್ ಅದೇ ಮೆಥಡಲ್ಲಿ ಅಡುಗೆ ಮಾಡುವ ಅಂದ್ಕೊಂಡಿದ್ದೀನಿ. ಸೊ ಜಾಸ್ತಿ ಇಂಟ್ರೊಡಕ್ಷನ್ ಕೊಡಲ್ಲ, ಸೊ ಡೈರೆಕ್ಟಾಗಿ ನಾವು ವೀಡಿಯೋಗೆ ಹೋಗುವ. ನಿಮಗೆ ಗೊತ್ತಾಗುತ್ತೆ, ಈ ವಿಡಿಯೋನ ಎಂಡ್ ತನಕ ನೋಡಿ. ನಿಮಗೆ ಒಂದು ಹಳ್ಳಿ ಸ್ಟೈಲಿಯ ಒಂದು ರೀಕ್ರಿಯೇಷನ್ ರೆಸಿಪಿ ಅಂತಲೇ ಹೇಳ್ಬೋದು. ತೆಂಗಿನಕಾಯಿ ತುರಿಯುವಂಥ ಮನೆ. ಈಗ ನಾನು ಈ ತೆಂಗಿನಕಾಯಿಯನ್ನು ತುರ್ಕೋಬೇಕಾಗುತ್ತೆ, ಅದಾದಮೇಲೆ ಅಡುಗೆ ಸ್ಟಾರ್ಟ್ ಆಗುತ್ತೆ. ನೋಡುವ ಹೆಂಗೆ ಮಾಡ್ತೀನಿ ಅಂತ. ಗೈಸ್, ಮೊದಲಿಗೆ ತೆಂಗಿನಕಾಯಿ ತೊಗೊಂಡಿದ್ದೀನಿ. ತೆಂಗಿನಕಾಯಿನ ಈಗ ಚೆನ್ನಾಗಿ ನಾವು ತುರ್ಕೋಬೇಕು. ಸೊ ಈ ಥರ ನೋಡಿ ಕಾಣ್ತಾ ಇದೆಯಲ್ಲ, ಈ ಥರ ತುರ್ಕೊಳ್ಳಿ ಚೆನ್ನಾಗಿ. ನಾನಿದು ಮಂಗಳೂರು ಸ್ಟೈಲ್ ರೆಸಿಪಿ ಮಾಡ್ತಾ ಇರೋದು, ಅದಕ್ಕೆ ತೆಂಗಿನಕಾಯಿ ನಾವು ತುರ್ಕೋಬೇಕಾಗುತ್ತೆ ಫಸ್ಟ್. ಅದಾದಮೇಲೆ ಅದನ್ನ ಒಂದು ಸ್ವಲ್ಪ ಏನು ಮಾಡೋದು, ಹುರ್ಕೋಬೇಕಾಗುತ್ತೆ. ಆ ಥರ ಎಲ್ಲ ಇದೆ ಪ್ರೊಸೀಜರು. ಅಷ್ಟಿಗೂ ತೆಂಗಿನಕಾಯಿ ಈಗ ತೆಂಗಿನಕಾಯಿ ಎಲ್ಲ ತುರ್ದಾದಮೇಲೆ ನಮಗೆ ಸಿಗ್ತದೆ. ಗೈಸ್, ಈಗ ಬ್ಯಾಡ್ಗಿ ಮೆಣಸಿನ್ಕಾಯಿ ಒಂದು 20 ತೊಗೊಂಡಿದ್ದೀನಿ. ಇದು ಖಾರ ಮೆಣಸಿನ್ಕಾಯಿ, ಖಾರ ಬರಬೇಕು ಅಂತ ಇದೊಂದು 5-6 ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ತೆಂಗಿನಕಾಯಿ, ಅರ್ಧ ಈರುಳ್ಳಿ, ಆಮೇಲೆ 10 ಏನಪ್ಪ ಇದು ಬೆಳ್ಳುಳ್ಳಿ, ಒಂದು 5-6 ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಹುಣಸೆ ಹುಳಿ ಸ್ವಲ್ಪ, ಆಮೇಲೆ ಇದು ಇದು ಕೊತ್ತಂಬರಿ ಬೀಜ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಜೀರಿಗೆ, ಆಮೇಲೆ ಮೆಂತ್ಯ ಸ್ವಲ್ಪ, ಆಮೇಲೆ ಹುಳಿ ಒಂದಿಡಿ, ಆಮೇಲೆ ಒಂದೆರಡು ಲವಂಗ, ಆಮೇಲೆ ಚಕ್ಕೆ ಎಲ್ಲ ಹಾಕ್ಕೋಬೇಕು. ಸೊ ಇಷ್ಟು ಇಂಗ್ರೀಡಿಯೆಂಟ್ ಹಾಕ್ಕೊಂಡು ಇದನ್ನ ನಾವು ಗ್ರೈಂಡ್ ಮಾಡ್ಕೋಬೇಕು. ಸೊ ನಾನು ಈಗ ಹಳೆ ಶೈಲಿಯಲ್ಲಿ ಗ್ರೈಂಡ್ ಮಾಡ್ಕೊತೀನಿ ಇದನ್ನ. ಗೈಸ್, ಈಗ ಏನೇನು ಮಾಡ್ಕೋಬೇಕು ಅದೆಲ್ಲ ಸಿದ್ಧತೆ ಆಗಿದೆ. ಈಗ ಏನಂದರೆ ಇದನ್ನ ಈ ಮಸಾಲೆ ಪದಾರ್ಥಗಳನ್ನ ಹುರ್ಕೋಬೇಕು. ಇಲ್ಲಿ ನೋಡಿ ಒಂದು ಬಾಣಲೆ ತೊಗೊಂಡಿದ್ದೀನಿ. ಅದಾದಮೇಲೆ ನೋಡಿ ಈ ಥರ ಒಂದು ಸೆಟಪ್ ಮಾಡ್ಕೊಂಡಿದ್ದೀನಿ. ಹಿಂದಿನ ಕಾಲದಲ್ಲೆಲ್ಲ ಒಲೆಯಲ್ಲೆಲ್ಲ ಸೌದೆಯಲ್ಲೆಲ್ಲ ನೋಡಿ ಸೌದೆ ಕತ್ಸಕ್ಕೆ ಈ ಥರ ಚಿಕ್ಕ ಚಿಕ್ಕದು ಇದು ಬೇಕಾಗುತ್ತೆ. ಆಮೇಲೆ ಸೌದೆ ಇದು ಏನಕ್ಕೆ ಅಂತ ನಿಮ್ಗೆ ಏನಾದರೂ ಗೊತ್ತಿದ್ದರೆ, ನಾವು ಏನಾದರೂ ಬೆಂಕಿ ಚೆನ್ನಾಗಿ ಹತ್ತಬೇಕು ಅಂದರೆ ಈ ಥರದನ್ನ ಹಾಕ್ಕೋಬೇಕು. ಆಮೇಲೆ ಇದು ಆಮೇಲೆ ಈ ಥರ ಒಂದು ಸ್ವಲ್ಪ ಬೆಂಕಿ ಹಾಕಿ, ಒಂದು ಸ್ವಲ್ಪ ಪೇಪರೆಲ್ಲ ಹಾಕಿ, ಅದಾದಮೇಲೆ ಈ ಥರ ಬೆಂಕಿ ಕತ್ಸ್ಕೋಬೇಕು. ಅಂದರೆ ಮಾತ್ರ ಚೆನ್ನಾಗಿ ಕತ್ಕೊಳ್ಳೋದು. ಮಾಡಿದ್ರಲ್ಲ, ಇದೇನು ಅಷ್ಟು ಈಸಿ ಇಲ್ಲ, ತುಂಬ ರಿಸ್ಕ್ ಇದೆ ಸ್ಟಾರ್ಟಿಂಗ್ ಅದು ಕತ್ತಬೇಕು ಅಂದರೆ. ನೋಡಿ ಗಾಯ್ಸ್, ಬೆಂಕಿ ಯಾವ ಥರ ಕತ್ತಾ ಇದೆ ಅಂತ. ಈ ಥರ ಸ್ವಲ್ಪ ನೀವು ಟೈಮ್ ತಗೋಬೇಕು, ಅದಕ್ಕಿಂತ ಟೈಮ್ ಎತ್ತಿಡಬೇಕು. ಆಮೇಲೆ ಈ ಥರ ಬೆಂಕಿ ಚೆನ್ನಾಗಿ ಕತ್ತುತ್ತೆ. ಗೈಸ್, ಈಗ ರೆಡಿಯಾಗಿದೆ. ಬೆಂಕಿ ಕತ್ತಾ ಇದೆ. ಈಗ ಸ್ವಲ್ಪ ಎಣ್ಣೆ ಹಾಕೋಬೇಕು, ಸ್ವಲ್ಪ ಅಂದರೆ ಫ್ರೈ ಮಾಡ್ಕೊಳ್ಳೋಕ್ಕೋಸ್ಕರ ಅಷ್ಟೇ. ಇಲ್ಲಿ ನೋಡಿ ಇಷ್ಟು ಎಣ್ಣೆ ಹಾಕ್ಕೊಳ್ಳಿ, ಸ್ವಲ್ಪ ಝೂಮ್ ಅಂತೂ ಏನು ತಿಳ್ಕೊಳ್ಳಿ. ಇಷ್ಟು ಎಣ್ಣೆ ಹಾಕ್ಕೊಂಡು ಮೊದಲಿಗೆ ನೀವು ಈ ಬ್ಯಾಡಗಿ ಮೆಣಸಿನಕಾಯಿಗಳನ್ನ ಹಾಕೋಬೇಕು. ಬ್ಯಾಡಗಿ ಮೆಣಸಿನಕಾಯಿ ತೆಂಗಿನಕಾಯಿ ಬಿಟ್ಟು ಎಲ್ಲ ಹಾಕೊಳ್ಳಿ. ಓಕೆ, ಆ್ಯಂಡ್ ಗೈಸ್ ನಿಮಗೆ ಗೊತ್ತಲ್ಲ ನಾವು ಸ್ಟವ್ವಲ್ಲೆಲ್ಲ ಆದರೆ ಫ್ಲೇಮ್ನ ಸಣ್ಣ ಉರಿ ಉರಿಗಿರಿ ಮಾಡ್ಕೊತೀವಿ, ಬಟ್ ಇದರಲ್ಲಿ ಆ ಥರ ಆಗಲ್ಲ. ನೀವೇ ಅಡ್ಜಸ್ಟ್ ಮಾಡ್ಕೋಬೇಕು. ಗೈಸ್ ಈಗ ಅದು ಸ್ವಲ್ಪ ಆಗಿದೆ. ಈಗ ಅದಕ್ಕೇನೆ ಸ್ವಲ್ಪ ತೆಂಗಿನಕಾಯಿನ ಹಾಕ್ಬಿಟ್ಟು ಈ ಥರ ಮಗ್ಚಿದ್ರೆ ತೆಂಗಿನಕಾಯಿ ಕೂಡ ಇದಾಗುತ್ತೆ. ನೋಡಿ ನೋಡಿ ಬೆಂಕಿ ಯಾವ ಥರ ಕಚ್ತಾ ಇದೆ, ಫುಲ್ಲು ಚೆನ್ನಾಗಿ ಕಚ್ತಾ ಇದೆ. ನೋಡಿ ಇದು ಕೂಡ ರೆಡಿ ಆಗಿದೆ. ಇದನ್ನೇ ಈಗ ನಾವು ಏನು ಮಾಡ್ಕೋಬೇಕು ಅಂದರೆ ರುಬ್ಕೋಬೇಕು. ಗೈಸ್ ನೆಕ್ಸ್ಟ್ ನಾವು ಏನು ಮಸಾಲ ಮಾಡ್ಕೊಂಡಿದ್ದೀವಿ ಅದನ್ನ ರುಬ್ಕೋಬೇಕು. ನೋಡಿ ಇಲ್ಲಿ ಇದರ ಪರಿಚಯ ಯಾರಿಗಾದ್ರೂ ಇದೆಯಾ? ಇದು ರುಬ್ಬೋ ಕಲ್ಲು. ಹಿಂದಿನ ಕಾಲದೆಲ್ಲ ಇದನ್ನ ಯೂಸ್ ಮಾಡ್ತಾಯಿದ್ರು. ನೋಡಿ ಎಷ್ಟು ಚೆನ್ನಾಗಿದೆ. ಈಗೆಲ್ಲ ಇದ್ರದ್ದು ಬದಲಿಗೆ ಏನು ಮಿಕ್ಸಿ ಬಂದಿದೆ. ಹಿಂದಿನ ಕಾಲದಲ್ಲೆಲ್ಲ ಇದರಲ್ಲಿ ಅಡುಗೆ ಆಲ್ಮೋಸ್ಟ್ ಎಲ್ಲ ಅಡುಗೆಗಳು ಮಾಡಬೇಕು ಅಂದರೆ ಇದೇ ಒಂದು ರುಬ್ಬೋ ಕಲ್ಲು ಇಟ್ಕೊಂಡು ಮಾಡ್ತಾಯಿದ್ರು. ಆ್ಯಂಡ್ ನಮ್ಮ ಮನೇಲಿ ಈ ಥರದ್ದು ಎರಡು ರುಬ್ಬೋ ಕಲ್ಲಿದೆ. ಒಂದು ದೊಡ್ಡದು, ಇದು ಅಂದರೆ ದೊಡ್ಡದು, ಇನ್ನು ಇದಕ್ಕಿಂತ ಸ್ವಲ್ಪ ಚಿಕ್ಕದಿದೆ. ಏನಾದರೂ ನಾರ್ಮಲಾಗಿ ನಾವೇನಾದರೂ ಮಾಡ್ಕೋಬೇಕು ಚಿಕ್ಕ ಚಿಕ್ಕ ರೆಸಿಪಿ ಅಂದರೆ ಇಲ್ಲಿ ನೋಡಿ ಇದು ಇದು ಚಿಕ್ಕದು. ನೀವು ನಾರ್ಮಲಾಗಿ ಸ್ವಲ್ಪ ಏನಾದರೂ ಚಟ್ನಿ ಗಿಟ್ನಿ ಮಾಡ್ಕೋಬೇಕಾದ್ರೆ ಇದರಲ್ಲಿ ಮಾಡ್ಕೋಬೇಕು. ಇದು ಬಂದು ಏನಾದರೂ ದೊಡ್ಡ ರೆಸಿಪೀಸ್ ಏನಾದರೂ ತುಂಬ ಫಂಕ್ಷನ್ ಗಿಂಕ್ಷನ್ ಏನಾದರೂ ಇದ್ದರೆ ಈ ಥರದ್ರಲ್ಲಿ ಮಾಡ್ಕೋಬೇಕಾಗುತ್ತೆ. ಇದು ನಿಮ್ಮದಾಯ್ತಾ? ತೆಂಗಿನಕಾಯಿ ಗಿರಟೆ. ನಮ್ಮದ್ರಲ್ಲಿ ಚಿಪ್ಪಿ ಅಂತಾರೆ ತುಳುರಿ, ಕನ್ನಡದಲ್ಲಿ ತೆಂಗಿನಕಾಯಿ ಗಿರಟಿ ಅಂತಾರೆ. ಗಿರಟಿ ತೆಂಗಿನಕಾಯಿ ಗಿರಟೆ. ಓಕೆ, ಇದು ನೋಡಿ ಹಳೆ ಮನೆ. ಹಿಂದಿನ ಕಾಲದಲ್ಲೆಲ್ಲ ಕೂರಕ್ಕೆ ಈ ಥರ ಮನೆಗಳನ್ನ ಯೂಸ್ ಮಾಡ್ತಾ ಇದ್ರು. ಇದು ಕಲ್ಲು, ಇದು ಚಿಪ್ಪಿ, ಇದು ನೀರು ಸ್ವಲ್ಪ ಆಡ್ಸೋಕ್ಕೆ, ಗರಟೆ. ತುಳುಲಿ ಚಿಪ್ಪಿ ಅಂತಾರೆ, ನಾನು ಚಿಪ್ಪಿ ಅಂತಲೇ ಹೇಳ್ತೀನಿ, ಗರಟೆಗೆ ಅಂತ ಚಿಪ್ಪಿಯೇ ಚೆನ್ನಾಗಿದೆ. ಓಕೆ, ಈಗ ರುಬ್ಕೋಬೇಕು ಗೈಸ್. ಈಗ ನಾವು ರುಬ್ಕೋಬೇಕು. ಇಲ್ಲಿ ನೋಡಿ ಎಲ್ಲ ಹಾಕಿಟ್ಟಿದ್ದೀನಿ ಈ ಥರ. ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿ ಕಾಲ, ಅಜ್ಜನ ಕಾಲ ಎಲ್ಲ ಇದೇ ಥರ ಮಾಡ್ತಾ ಇದ್ದಿದ್ದವರು. ಚೆನ್ನಾಗಿ ಇದನ್ನ ಆಡಿಸ್ಕೋಬೇಕು. ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ಥರ. ನೀರು ಮೈತರಂತೆ, ನೀರು ಮೈತಂತೆ. ಮೊದಲೆಲ್ಲ ಎಷ್ಟು ಜನ ಬಂದ್ರೂ ಇದರಲ್ಲೇ ಮಾಡ್ತಿದ್ರು ಆಡ್ಸೋ ಕಲ್ಲಲ್ಲಿ. ಈಗ ಮಿಕ್ಸಿ ಬಂದಮೇಲೆ ಒಂದು ಗಳಿಗೆ ಆಗುತ್ತೆ. ಆ್ಯಂಡ್ ಇದರಲ್ಲಿ ನಾವು ಆಡ್ಸೋ ಕಾಲಲ್ಲಿ ರುಬ್ಬಿಬಿಟ್ಟು ನಾವೇನಾದರೂ ಅಡುಗೆ ಮಾಡಿದ್ರೆ, ಮಸಾಲ ತೆಗೆದು ಅಡುಗೆ ಮಾಡಿದ್ರೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ನೋಡಿ ಈ ಥರ, ಇದು ಈ ಥರ ಹಿಂಗೆ ಹಾಕ್ದಂಗೆ ಇದು ಮೇಲೆ ಮೇಲೆ ಬರ್ತಾ ಇರುತ್ತೆ. ನಾವೇನು ಮಾಡಬೇಕು ಅಂದರೆ ಇದನ್ನ ಈ ಸೈಡಿಂದ ಈ ಥರ ತಗೊಂಡ್ಬಿಟ್ಟು ಈ ಥರ ಅದನ್ನ ಒಳಗಡೆಯಿಂದ ಈ ಥರ ಹಾಕೊಂಡು ಹಾಕೊಂಡು ಬರಬೇಕು. ಅವು ಬಂದ್ಕೊಡುತ್ತೆ ಒಂಚೂರು ಕಡೆ, ಅವು ಪೂರ ಚೆನ್ನಾಗಿ ಹೊಡೆ ಚೂರಾಗಿ. ಗೈಸ್ ಈಗ ನೋಡಿ ಅರ್ಧಂಬರ್ಧ ಚೆನ್ನಾಗಿದೆ. ಇದ್ರ ಮಧ್ಯೆ ಸ್ವಲ್ಪ ನೀರು ಹಾಕೋಬೇಕು. ಒಂದಿಷ್ಟು ನೀರು ಹಾಕೊಳ್ಳಿ. ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು ಈ ಥರ. ನೀವು ಈ ಥರ ಇದು ಆಡಿಸುವಾಗನೇ ನಿಮಗೆ ಒಂದು ಸ್ವಲ್ಪ ಫ್ಲೇವರ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಹಾಂ ಸರಿ. ಆ್ಯಂಡ್ ನಮ್ಮ ಅಮ್ಮನ ಮುಂದೆ ವಿಡಿಯೋ ಮಾಡೋಕ್ಕೆ ಕೂರಿಸಿದ್ದೀನಿ. ಸ್ಟ್ಯಾಚು ಥರ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾರೆ. ನೋಡಿ ಗೈಸ್, ಈಗ ಆಲ್ಮೋಸ್ಟ್ ಸ್ವಲ್ಪ ಚೆನ್ನಾಗಿದೆ. ಈಗ ಏನು ಮಾಡ್ತೀರಾ ಅಂದರೆ ಇದೊಂದು ಸ್ವಲ್ಪ ಕಲ್ಲನ್ನು ಈ ಥರ ಹಚ್ಕೊಂಡು ತೆಗ್ದು ಎಲ್ಲ ಇಲ್ಲಿ ತೆಗ್ದಾಕ್ಬಿಡಿ. ಹೊರಗಡೆ ತೆಗ್ದಾಕ್ಬಿಟ್ಟು ಒಂದು ಸ್ವಲ್ಪ ಹಾಕೊಳ್ಳಿ. ಸ್ವಲ್ಪ ಹಾಕ್ಕೊಂಡು ಕಲ್ಲನ್ನು ಈ ಥರ ಒಳಗಡೆ ಬಿಟ್ಟು ಪುನಃ ಒಂದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಬಿ. ಸರಿನಾ? ಎಷ್ಟು ಜನ ಈ ಕಲ್ಲೆಲ್ಲ ಈಗಿನ ಕಾಲದವರಿಗೆಲ್ಲ ಗೊತ್ತೇ ಇರಲ್ಲ. ಯಾಕಂದರೆ ಏನಾದರೂ 90s ಕಿಡ್ಸ್ ನೀವಾಗಿದ್ದರೆ, 90s 80s ಆ ರೇಂಜಲ್ಲಿದ್ದರೆ ಮಾತ್ರ ಗೊತ್ತಿರುತ್ತೆ ಅಷ್ಟೇ. ಆಮೇಲೆ ಈಗ ಯಾರಷ್ಟು ಇದನ್ನ ಯೂಸ್ ಮಾಡಲ್ಲ. ಆ್ಯಂಡ್ ಈಗಿನ ಕಾಲದ ಮಕ್ಕಳಿಗೆ ಇದ್ರದ್ದು ಪರಿಚಯ ಕೂಡ ಇರಲ್ಲ. ಆ್ಯಂಡ್ ನಿಮಗೆ ಯಾವಾಗೆಲ್ಲ ಟೈಮ್ ಸಿಗುತ್ತೆ ಸೊ ಈ ಥರ ಒಂದು ಹಳೆ ಶೈಲಿಯಲ್ಲಿ ಒಂದು ಅಡುಗೆ ಮಾಡೋದೆಲ್ಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ತುಂಬ ಸ್ವಲ್ಪ ಟೈಮ್ ತಗೊಳ್ಳುತ್ತೆ, ಬಟ್ ಟೇಸ್ಟ್ ವೈಸ್ ನಿಮಗೆ ಮಿಕ್ಸಿಲಿ ಮಾಡೋಕ್ಕಿಂತ ಈ ಥರ ರುಬ್ಬೋ ಕಲ್ಲಲ್ಲಿ ನೀವು ರುಬ್ಬಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಆಮೇಲೆ ಕೈಗಳಿಗೂ ಎಕ್ಸಸೈಸ್ ಸಿಗುತ್ತೆ. ಅದಕ್ಕೆ ಅನಿಸುತ್ತಲ್ಲ ಹಿಂದಿನ ಕಾಲದಲ್ಲೆಲ್ಲ ಜಿಮ್ಮು ಅದು ಇದು ಏನೂ ಇರಲಿಲ್ಲ, ಇದರಲ್ಲೇ ಅವರಿಗೆ ಎಕ್ಸಸೈಸ್ ಆಗ್ತಿತ್ತಲ್ಲ. ಹಾಗಾಗಿ ನೋಡಿ ಗೈಸ್, ನೀವು ಏನು ಮಾಡ್ತೀರಾ ಅಂದರೆ ಈ ಥರ ಅದು ಹೊರಗಡೆ ಬಂದಂಗೆ ಅದನ್ನ ಒಳಗಡೆ ಈ ಥರ ಹಾಕ್ಕೊತಾ ಇರಬೇಕು. ಹಾಕ್ಕೊಂಡು ಅದನ್ನ ರುಬ್ಕೋಬೇಕು. ಓಕೆನಾ? ಗೈಸ್, ಈಗ ಆಲ್ಮೋಸ್ಟ್ 20 ಮಿನಿಟ್ಸ್ ಆಗಿದೆ ನಾನು ಇದನ್ನ ಹಚ್ಚಕ್ಕೆ ಸ್ಟಾರ್ಟ್ ಆಗಿ. ಈಗ ನೋಡಿ, ನೀವು ನೋಡ್ಬೋದು ಆಲ್ಮೋಸ್ಟ್ ಇದು ಚೆನ್ನಾಗಿದೆ, ನೈಸ್ ಆಗಿದೆ, ಚೆನ್ನಾಗಿ. ಸಾರಿ, ನನಗೆ ಮಧ್ಯ ತುಳು ಮಿಕ್ಸ್ ಆಗ್ತದೆ, ಏನು ಮಾಡೋಕ್ಕಾಗೋದಿಲ್ಲ. ಆಲ್ಮೋಸ್ಟ್ ನೈಸ್ ಆಗಿದೆ. ಅಪ್ಪ ನೈಸಿಗೆ ಕನೆಕ್ಟ್ ಆಯ್ತಾ ಅಣ್ಣ? ಸಣ್ಣ. ಹಾಂ, ಸಣ್ಣ ಏನಾಯ್ತು ಅಣ್ಣ? ಚೆನ್ನ. ಓಕೆ, ಸಣ್ಣ ಅಂದರೆ ಕನ್ನಡ, ಚೆನ್ನ ಅಂದರೆ ತುಳು. ಅದೇನು ಮಾಡೋಕ್ಕಾಗಲ್ಲ, ನೀವು ಅಡ್ಜಸ್ಟ್ ಮಾಡ್ಕೊತೀರಲ್ಲ. ಸ್ವಲ್ಪ ಆಚೆ ಈಚೆ ಆಯ್ತದೆ ಕನ್ನಡ. ಗೈಸ್, ಕಾಣ್ತಾ ಇದೆ ಅನ್ಕೊತೀನಿ ವಿಡಿಯೋದಲ್ಲಿ. ನೋಡಿ ಈ ಥರ ಆಗಿದೆ ಇದು. ನೋಡಿ ಈ ಥರ ಆದರೆ ಸಾಕು. ನೀವು ಗಮನಿಸ್ಬೋದು, ನಿಮಗೆ ಮಿಕ್ಸಿಲಿ ಮಾಡುವಾಗ ಇದು ಇಷ್ಟು ಸಣ್ಣ ಆಗಲ್ಲ ನಿಮಗೆ. ಆ್ಯಂಡ್ ತುಂಬ ನೈಸ್ ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ ಗೈಸ್. ಇದೀಗ ಆಲ್ಮೋಸ್ಟ್ ಆಗಿದೆ, ಆಲ್ಮೋಸ್ಟ್ ಎಲ್ಲ ಫುಲ್ಲೇ ಆಗಿದೆ. ಈಗ ಏನು ಮಾಡ್ತೀರಾ ಅಂದರೆ ಈ ಥರ ಏನಾದರೂ ಇದು ಇಟ್ಕೊಂಡು ಅದರೊಳಗೆ ಹಾಕ್ಕೊಳ್ಳಿ ಈ ಥರ ಎಲ್ಲ ಮಸಾಲೆಗಳನ್ನ ತೆಗೆದು ಹಾಕ್ಕೊಳ್ಳಿ. ಮೊರೋಜಿ ಗೈಸ್, ಈಗ ನೋಡಿ ಎಲ್ಲ ಇದನ್ನ ತೆಗೆದಾಕೋಬೇಕು. ಅದಾದಮೇಲೆ ಈ ಕಲ್ಲನ್ನ ಈ ಥರ ಎತ್ತಿ ಇಟ್ಟು ಈ ಥರ ಇಟ್ಕೋಬೇಕು ಸಪೋರ್ಟಿಗೆ. ಆಮೇಲೆ ಇಲ್ಲಿಂದ ಕೂಡ ತೆಗೆದಾಕಬೇಕು. ಈ ಥರ ಎಲ್ಲ ಚೆನ್ನಾಗಿ ಮಸಾಲೆ ಆಮೇಲೆ ಏನು ಮಾಡ್ತೀರಾ ಅಂದರೆ ಸ್ವಲ್ಪ ನೀರು ತಗೋಬೇಕು. ನೀರು ತಗೊಂಡು ಈ ಥರ ಹಾಕ್ಕೊಂಡು ಚೆನ್ನಾಗಿ ತೆಗಿಬೇಕು. ಆ ಕಲ್ಲಲ್ಲಿ ಅಂಟಿರೋಂತಹ ಮಸಾಲೆ ಎಲ್ಲ ಹೋಗಬೇಕು. ಅದಕ್ಕೋಸ್ಕರ ನೋಡಿ, ಇದನ್ನ ತೆಗಿಯೋಕ್ಕೋಸ್ಕರ ಈ ಥರ ನಾವು ಇಟ್ಕೊಳ್ಳೋದು. ನೋಡಿ ಈ ಥರ ಇದನ್ನ ಈ ಥರ ತೆಗೆದು ಈ ಥರ ಹಾಕೋಬೇಕು ಗೈಸ್. ಈಗ ನೋಡಿ ನಮ್ಮ ಮಸಾಲ ರೆಡಿ ಆಗಿದೆ. ಈಗ ಇದನ್ನ ಸಾಂಬಾರು ಮಾಡೋದಂದೇ ಬಾಕಿ ಇರೋದು. ಅದು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ. ನೋಡಿ ಯಾವ ಥರ ಬೆಂಕಿ ಹತ್ತಾ ಇದೆ ಅಂತ. ನೋಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ ಅಲ್ಲ, ಹಳೆ ಸ್ಟೈಲ್. ಸೊ ಈಗ ಎಲ್ಲ ಯಾರೂ ಈ ಥರ ಬೆಂಕಿ ಹಚ್ಚೋದೇ ಇಲ್ಲ. ಬಟ್ ಈ ಎಕ್ಸ್ಪೀರಿಯೆನ್ಸು ಒಂಥರ ತುಂಬ ಚೆನ್ನಾಗಿ ಅನಿಸ್ತು. ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಗೈಸ್, ನಾನಿಲ್ಲಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಆಮೇಲೆ ಕರಿಬೇವು ಸೊಪ್ಪು ಒಂದು ಸ್ವಲ್ಪ, ಆಮೇಲೆ ಕೊತ್ತಂಬರಿ ಸೊಪ್ಪು. ಇದಿಷ್ಟೇ ಇನ್ನು ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು. ಇನ್ನೆಲ್ಲ ನಾವು ಮಸಾಲೆ ಮಾಡಿ ಇಟ್ಕೊಂಡಿದ್ದೀವಿ ಗೈಸ್. ಈಗ ಈ ಮಣ್ಣಿನ ಮಡಿಕೆನ ನಾನು ಇಲ್ಲಿ ಇಡ್ತೀನಿ. ನೋಡಿ ಕರೆಕ್ಟ್ ಇದೆ ಅಲ್ವಾ, ನಮ್ಮಪ್ಪ ಇದಕ್ಕೆ ಕರೆಕ್ಟಾಗಿ ಇದು ಮಾಡಿಕೊಟ್ಟಿದ್ದಾರೆ. ಈಗ ಅದರಲ್ಲಿರುವಂತಹ ಒಂದು ನೀರಿನ ಅಂಶ ಹೋಗಬೇಕು, ಅಲ್ಲಿ ಗಂಟ ಅದು ಆ ಥರ ಇರಲಿ ಗೈಸ್. ಈಗ ಇದಕ್ಕೆ ಎಣ್ಣೆ ಹಾಕಿದ್ದೀವಿ, ಅಲ್ಲಿ ನೋಡ್ಬೋದು ಗೈಸ್. ಈಗ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೋಬೇಕು. ಈರುಳ್ಳಿ ಹಾಕೋಬೇಕು. ಗೈಸ್ ಈಗ ಇದು ಚೆನ್ನಾಗಿ ಉರಿಬೇಕು, ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋಗಂಟ. ಗೈಸ್ ಇದು ಗೊತ್ತಿದೆಯಲ್ಲ ನಿಮಗೆ, ಹಳೆ ಕಾಲದಲ್ಲಿ ಈ ಥರದೇ ಇದು ಯೂಸ್ ಮಾಡ್ತಿದ್ರು. ಈ ಥರ ಉದ್ದಕ್ಕೆ ಇಡ್ತಿದ್ರು, ಯಾಕಂದರೆ ಈ ಥರ ಸೌದೆ ಒಳ್ಳೆಯಲ್ಲಿ ಇದಾಗಬಾರ್ದು ಅಂತ. ಹಾಗೆ ಈ ಥರ ಮಾಡಿದಾಗ ಇಲ್ಲಿ ನಮಗೆ ಬೆಂಕಿನೂ ಕತ್ತಲ್ಲ, ಚೆನ್ನಾಗಿ ಈ ಥರ ಆರಾಮಾಗಿ ಈ ಥರ ಮಾಡ್ಕೋಬೋದು ಅಂತ. ಇಲ್ಲಿ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಗೈಸ್. ಈಗ ಇದು 1.5 kg ಮಾಂಸ ಇದೆ, ಇಲ್ಲಿ ನೋಡ್ಬೋದು 1.5 kg ಮಾಂಸ ಇದೆ. ಈ 1.5 kg ಮಾಂಸನ ತೊಳ್ಕೊಂಡು ಈಗ ನಾವು ಇದಕ್ಕೆ ಹಾಕೋಬೇಕು. ಈ ಥರ ಹಾಕೊಳ್ಳಿ. ಈ ಥರ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಚೆನ್ನಾಗಿ ಅದು ಬೇಯಬೇಕು. ಉಪ್ಪುಳ ಮಂಜಲ್ಲ. ನೆಕ್ಸ್ಟ್ ಹಿಂದಿನ ಕಾಲದಲ್ಲೆಲ್ಲ ಹುಡಿ ಉಪ್ಪು ಯೂಸ್ ಮಾಡ್ತಾ ಇರಲಿಲ್ಲ, ಕಲ್ಲುಪ್ಪು ಯೂಸ್ ಮಾಡ್ತಾಯಿದ್ರು. ಸೊ ಹಾಗಾಗಿ ನಾನು ಕೂಡ ಕಲ್ಲುಪ್ಪೆ ಹಾಕ್ಕೊತೀನಿ. ಯಾರು ಸಮ ನೋಡಿಲ್ಲ, ಟೇಸ್ಟ್ ನೋಡ್ಕೊಂಡು ಆಮೇಲೆ ಹಾಕ್ಕೊಂಡ್ರೆ ಸಾಕು. ಅದಾದಮೇಲೆ ಅರ್ಶಿನ ಒಂದು ಇಷ್ಟ ಹಾಕ್ಕೊತೀನಿ. ಕೈಲಿ ಗೊತ್ತಂತೆ ಈಗ ಚೆನ್ನಾಗಿ ಅದನ್ನ ಇಟ್ಕೊಳ್ಳಿ. ಗೈಸ್ ಇನ್ನೂ ಸ್ವಲ್ಪ ಇದು ಇದೇ ಥರ ಬೇಯಬೇಕು, ಆಮೇಲೆ ನಾವು ಮಸಾಲೆ ಹಾಕೋದು, ಓಕೆನಾ? ಸೊ ಇದು ಈಗ ಚೆನ್ನಾಗಿ ಬೇಯಲಿ. ಸೊ ಬೇಯಕ್ಕೆ ಬಿಡ್ತೀನಿ ಈಗ, ಓಕೆನಾ? ಈ ಥರ ಒಂದು ಸ್ವಲ್ಪ ಹೊತ್ತು ಈ ಥರನೇ ಬೇಯಲಿಕ್ಕೆ ಬಿಡಬೇಕು. ನಾನು ಆಲ್ಮೋಸ್ಟ್ ಸ್ವಲ್ಪ ಮಸಾಲ ಹಾಕ್ಕೊಂಡಿದ್ದೀನಿ. ನಮ್ಮಮ್ಮ ಅದನ್ನ ವೀಡಿಯೋ ಮಾಡೋದು ಸ್ಕಿಪ್ ಮಾಡಿಬಿಟ್ರು, ಕ್ಷಮೆ ಇರಲಿ. ಅವರು ವೀಡಿಯೋ ರೆಕಾರ್ಡ್ ಆನೇ ಮಾಡಿಲ್ಲ. ಸರಿ ನೋಡಿ, ಇಲ್ಲಿ ಇಷ್ಟು ಒಂಚೂರು ಮಸಾಲೆ ಟೈಪೆಲ್ಲ ಎತ್ಪಾಡ್ತಾ ಅಂದರೆ ಸರಿ. ನೋಡಿ ಇಷ್ಟು ಮಸಾಲ ಹಾಕ್ಕೊಂಡಿದ್ದೀವಿ. ಇನ್ನು ಸ್ವಲ್ಪ ನೋಡಿ ಈ ಥರ ಈ ಮಸಾಲನೂ ಹಾಕ್ಕೊತೀನಿ. ಸೊ ನಿಮಗೆ ತೋರ್ಸೋಕ್ಕೆ ತಕ್ಕಾದರೂ ಮಸಾಲ ಹಾಕೋದು ಸಿಕ್ತು. ಸರಿ ಎಲ್ಲ ಮಸಾಲೆ ಹಾಕ್ಕೊಂಡಿದ್ದೀನಿ. ಇದೀಗ ಈ ಮಸಾಲದಲ್ಲೇ ಸ್ವಲ್ಪ ಬೇಯಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಸೊ ಕಲರಲ್ಲಿ ನೀವು ನೋಡಿದ್ರೆ ಗೊತ್ತಾಗ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಇದಿಷ್ಟೇ, ಇನ್ನು ಇದು ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಬೆಂದರೆ ತುಂಬ ಚೆನ್ನಾಗಿ ಬರುತ್ತೆ. ಇದು ಮಂಗಳೂರು ಶೈಲಿಯ ಒಂದು ರೆಸಿಪಿ ಇದು. ಇದನ್ನ ನಾವು ಕೋಳಿ ರೊಟ್ಟಿ ಜೊತೆ ಎಲ್ಲ, ಮಂಗಳೂರವರಿದ್ದರೆ ಗೊತ್ತಾಗುತ್ತೆ, ಕೋಳಿ ರೊಟ್ಟಿ ಜೊತೆ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇದು ಸ್ವಲ್ಪ ಹಿಂಗೆ ಬೇಯಬೇಕು. ಸ್ವಲ್ಪ ನಾನು ಬೇಯಕ್ಕೆ ಬಿಡ್ತೀನಿ. ಸೊ ಇದರಲ್ಲಿ ಈಗ ಮಸಾಲೆ ಇದೆಯಲ್ಲ, ಇದನ್ನ ಸ್ವಲ್ಪ ನಾವು ನೀರು ಹಾಕಿ ಅದಕ್ಕೆ ಹಾಕ್ಕೊಬೇಕು. ನೋಡಿ ಗೈಸ್, ಈ ಥರ ಮಸಾಲ ಸ್ವಲ್ಪ ವೇಸ್ಟ್ ಮಾಡೋಂಗಿಲ್ಲ. ಸೊ ಈ ನೀರನ್ನ ಕೂಡ ನೀವು ಇದಕ್ಕೆ ಹಾಕೊಳ್ಳಿ. ಸೊ ಈಗ ಮಸಾಲ ಕಂಪ್ಲೀಟಾಗಿ ಹಾಕಿದ್ದೀನಿ. ನೋಡ್ಬೋದು ಸ್ವಲ್ಪ ನೀರಾಗಿ ಇಡಬೇಕು ನೀವು, ಆಗ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇಷ್ಟೇ, ಇನ್ನು ಇದನ್ನ ಚೆನ್ನಾಗಿ ನಾವು ಬೇಯಿಸ್ಕೋಬೇಕು. ಹಾ ಹಾ ಗಾಯ್ಸ್, ನೋಡಿ ನಮ್ಮ ರೆಸಿಪಿ ಯಾವ ಥರ ಬರ್ತಾಯಿದೆ ಅಂತ. ಸೊ ಹಳ್ಳಿ ಶೈಲಿಯ ಒಂದು ರೆಸಿಪಿ. ಹಿಂದಿನ ಕಾಲದಲ್ಲೆಲ್ಲ ಇದೇ ಥರ ಮಾಡ್ತಾಯಿದ್ರು ಗೈಸ್. ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ ಅದ್ರದ್ದು. ಗೈಸ್, ನಾವು ಈ ಟೈಮಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪುಗಳನ್ನ ಹಾಕೋಬೇಕು. ನೋಡಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕಲಸ್ಕೋಬೇಕು. ನೋಡಿ ತಲೆ ಉಜಿಲ್ಬಿಟ್ಟು ಗಾಯ್ಸ್, ಈಗ ನೀವು ನೋಡ್ಬೋದು ನಮ್ಮ ಹಳ್ಳಿ ಶೈಲಿಯ ಚಿಕನ್ ಕರಿ ರೆಸಿಪಿ ರೆಡಿ ಆಗಿದೆ. ಇನ್ನೇನಿದ್ರೂ ಸರ್ವ್ ಮಾಡ್ಕೊಂಡು ತಿನ್ನೋದಷ್ಟೇ. ತುಂಬ ಚೆನ್ನಾಗಿ ಬಂದಿದೆ, ನೀವು ನೋಡ್ಬೋದು. ಇಲ್ಲಿ ನೋಡಿ ಸಾಂಬಾರೆಲ್ಲ ಕಲರಾಗಿ ಬಂದಿದೆ ಆ್ಯಂಡ್ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಪರ್ಫೆಕ್ಟಾಗಿ ಹಿಡಿದಿದೆ. ನೋಡಿ ಇದನ್ನ ಸರ್ವ್ ಮಾಡ್ಕೊಂಡು ತಿನ್ನುವ ಗೈಸ್. ಈಗ ಚಿಕನ್ ಸರ್ವ್ ಮಾಡೋಂಥ ಟೈಮ್. ಎಷ್ಟು ಚೆನ್ನಾಗಿ ಆಗಿದೆ ಅಂತ, ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟ್ ಕೂಡ ಅಷ್ಟೇ, ನಾವು ನಾರ್ಮಲ್ ಮಾಡೋಕ್ಕಿಂತ ಒಂಥರ ಎಕ್ಸ್ಟ್ರಾ ಟೇಸ್ಟ್ ಬಂದಿದೆ ಅಂತಲೇ ಹೇಳ್ಬೋದು. ನೋಡಿ ಗಾಯ್ಸ್, ರುಚಿ ರುಚಿಯಾದ ಚಿಕನ್ ಕರಿ ರೆಡಿಯಾಗಿದೆ. ಇದಕ್ಕೆ ನಾನು ಕೋಳಿ ರೊಟ್ಟಿ ಹಾಕಿ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ರೆಡಿಯಾಗಿದೆ ಕೋಳಿ ರೊಟ್ಟಿ. ಇಟ್ಟಿದ್ದಾರೆ ಅಮ್ಮ. ಗೈಸ್, ಇದು ಎಷ್ಟು ಚೆನ್ನಾಗಿ ಗೊತ್ತಿದೆ ಅಂತ ಗೊತ್ತಿಲ್ಲ. ಇದಕ್ಕೆ ಕೋಳಿ ರೊಟ್ಟಿ ಅಂತಾರೆ. ಇದು ಜಾಸ್ತಿ ಮಂಗಳೂರು ಸ್ಟೋರ್ ಈ ಥರದ್ರಲ್ಲೆಲ್ಲ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಇದಕ್ಕೂ ಮತ್ತು ಕೋಳಿ ಸಾರಿಗೂ ಪರ್ಫೆಕ್ಟ್ ಕಾಂಬಿನೇಷನ್ ಗೈಸ್. ಈಗ ಇಲ್ಲಿ ನೋಡ್ಬೋದು ಚಿಕನ್ ಕರಿ ಕೋಳಿ ರೊಟ್ಟಿ ಹಾಕ್ಕೊಂಡಿದ್ದೀನಿ. ನೋಡುವ ಯಾವ ಥರ ಇದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಅಷ್ಟೇ ಒಂದು ಸಲ ಈ ಥರ ಟ್ರೈ ಮಾಡಿ. ಒಂಥರ ನಿಮಗೊಂದು ಹಳೇ ಒಂದು ಪದ್ಧತಿನ ನೀವು ರೀಕಾಲ್ ಮಾಡ್ದಂಗೂ ಆಗುತ್ತೆ. ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಮಾಡಲಿಕ್ಕೆ ತುಂಬ ಟೈಮ್ ತೊಗೊಳ್ತು, ಯಾಕಂದರೆ ಅದು ಬೆಂಕಿ ಆರೋದು, ನಿಲ್ತಿರಲಿಲ್ಲ, ಪುನಃ ಅದನ್ನ ಕಚ್ಬೇಕಿತ್ತು. ಬಟ್ ಅದರಲ್ಲಿ ಗೊತ್ತಾಗೋದೇನೆಂದರೆ ಹಿಂದಿನ ಕಾಲದವರು ತುಂಬ ಕಷ್ಟಪಡ್ತಾಯಿದ್ರು, ತುಂಬ ಶ್ರಮಜೀವಿಗಳು ಅಂತಲೇ ಹೇಳ್ಬೋದು. ನಿಮಗೂ ಏನಾದರೂ ಚಾನ್ಸ್ ಸಿಕ್ಕರೆ ಈ ಥರ ಮಾಡಿ ನೋಡಿ. ಆ್ಯಂಡ್ ಗೈಸ್, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ. ನೀವೇನಾದರೂ ಲೈಕ್ ಮಾಡಿದ್ರಿ ಅಂದರೆ ಈ ವಿಡಿಯೋ, ನಾನು ಅಂದ್ಕೊಳ್ತೀನಿ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ. ಲೈಕ್ ಮಾಡಿಲ್ಲ ಅಂದರೆ ಇಷ್ಟ ಆಗಿಲ್ಲ ಅಂದ್ಕೊಂಡಿದ್ದೀನಿ. ಅಕಸ್ಮಾತ್ ನಿಮಗೆ ಈ ವಿಡಿಯೋ ಆಗಿದ್ದರೆ ಲೈಕ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಗೈಸ್, ನಿಮಗೆ ಈ ಥರದ್ದು ವ್ಲಾಗ್ ಇನ್ನೂ ತುಂಬ ನೋಡಬೇಕು ಅಂತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಇದೇ ಥರದ್ರಲ್ಲಿ ಪ್ರಯತ್ನ ಪಡ್ತೀನಿ ವೀಡಿಯೋಸ್ ಮಾಡಲಿಕ್ಕೆ. ಆ್ಯಂಡ್ ಯಾ, ನಾನಿನ್ನು ನಿಮಗೆ ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಆ್ಯಂಡ್ ಒನ್ ವೀಕ್ ನಂದು ಸ್ಕಿಪ್ ಆಯಿತು, ಸ್ಯಾಟರ್ಡೇ ನಾನು ಅಪ್ಲೋಡ್ ಮಾಡಬೇಕಾಗಿರೋದು. ಆ್ಯಂಡ್ ನೆಕ್ಸ್ಟ್ ವೀಕಿಂದ ಕಂಟಿನ್ಯೂಸ್ ವ್ಲಾಗ್ ಬರ್ತಾ ಇರುತ್ತೆ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.